ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹಲಸಿನಕಾಯಿಯ ಪೋಳದ್ಯವನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವಾಗ ಹೇಗೆ ಮಾಡೋದು ನೋಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಹಲಸಿನ ಕಾಯಿಯನ್ನು ಇದು ಹಣ್ಣಲ್ಲ ಕಾಯಿ ಈ ಹಲಸಿನ ಕಾಯಿಯನ್ನು ನಾನು ಏನು ಮಾಡಿದ್ದೀನಿ ಬಿಡಿಸಿಟ್ಕೊಂಡಿದ್ದೀನಿ ಅದ್ರದ್ದು ಸಿಪ್ಪೆ ಮತ್ತು ಅದರಲ್ಲಿ ನಾರು ಥರ ಬರುತ್ತೆ ಅದನ್ನೆಲ್ಲ ನಾನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬೀಜನೂ ಕೂಡ ಕಾಯ್ದು ಬೀಜವನ್ನು ನಾನು ಬಳಸ್ತಾ ಇದ್ದೀನಿ ಹಲಸಿನಕಾಯಿ ಮತ್ತು ಕಾಯಿಗೆ ಬೀಜ ಜೊತೆಗೆ ನಾನಿಲ್ಲಿ ಒಂದು ಚಮಚದಷ್ಟು ಅಕ್ಕಿ ನಾರ್ಮಲ್ ನಾವು ಊಟ ಮಾಡೋಕ್ಕೆ ಯಾವ ಅಕ್ಕಿ ಬಳಸ್ತೀವೋ ಆ ಅಕ್ಕಿನ ಒಂದು ಚಮಚದಷ್ಟು ನೆನೆಸಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು ಸೊ ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಈ ಹಲಸಿನಕಾಯಿ ಮತ್ತು ಹಲಸಿನ ಬೀಜವನ್ನು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಅದು ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಮೂರು ವಿಸಲ್ ಆದರೆ ಸಾಕಾಗತ್ತೆ ಮೂರು ಕೂಗು ಕೂಗಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಲಸಿನಕಾಯಿ ಮತ್ತು ಹಲಸಿನ ಬೀಜ ಬೆಂದಿದೆ ಇವಾಗ ನಾವು ಇದಕ್ಕೆ ಒಂದು ಮಸಾಲೆಯನ್ನು ರುಬ್ಗಳಬೇಕು ಅದನ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಅದಕ್ಕೆ ಬೆಂದಿರುವಂತಹ ಹಲಸಿನಕಾಯಿಯ ತೊಳೆಯನ್ನು ನಾನಿಲ್ಲಿ ಒಂದು ಐದಾರು ಸೊಳೆಯನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕು ಚಮಚ ಕಾಯಿ ತುರಿ ಮತ್ತು ನೆನೆಸಿಟ್ಟಿರುವಂಥ ಅಕ್ಕಿ ಒಂದು ಚಮಚ ಜೊತೆಗೆ ಇದಕ್ಕೆ ಒಂದು ಖಾರಕ್ಕೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಹಸಿ ಮೆಣಸನ್ನು ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಚಮಚದಷ್ಟು ಧನಿಯಾ ಬೀಜ ಮತ್ತು ಸ್ವಲ್ಪ ಹಾಕ್ತಾ ಇದ್ದೀನಿ ನೀವು ಹುಣಸೆಹಣ್ಣು ಬದಲು ನಿಂಬೆಹಣ್ಣಿನ ರಸ ಬೇಕಾದರೂ ಬಳಸ್ಕೊಳ್ಬೋದು ನಂತರ ಸ್ವಲ್ಪ ಬೇಯಿಸಿಟ್ಟಿರುವಂಥ ನೀರನ್ನೇ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ಹದಲ್ಲಿದ್ದರೆ ಸಾಕಾಗತ್ತೆ ಇವಾಗ ನಾವು ಬೇಯಿಸ್ಕೊಂಡಿದ್ದೀವಲ್ವ ನೀರು ಅದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ನೀವು ನಿಂಬೆ ಹಣ್ಣಿನ ರಸ ಬಳಸೋದಾದರೆ ಲಾಸ್ಟಲ್ಲಿ ನಾವು ಒಗ್ಗರಣೆ ಹಾಕ್ತೀವಲ್ವ ಆವಾಗ ಹಾಕಬೇಕು ಮುಂಚೆ ಹಾಕಬಾರ್ದು ಇವಾಗ ಹಲಸಿನ ಸೊಳ್ಳೆಯನ್ನು ಕಟ್ ಮಾಡ್ಕೊಳ್ಳೋಣ ಮತ್ತು ಬೀಜದ ಮೇಲಿನ ಸಿಪ್ಪೆ ತೆಕ್ಕೊಳ ನೋಡಿ ಫ್ರೆಂಡ್ಸ್ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸಿದಂಥ ಹಲಸಿನಕಾಯನ್ನ ನೀವು ಕಟ್ ಮಾಡಿನೇ ಕೂಡ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರತ್ತೆ ಅಂತ ನಾನು ಫಸ್ಟೇ ತೊಳೆಯನ್ನು ಬೇಯಿಸ್ಕೊಂಡು ಅದಾದ ನಂತರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬೀಜದ ಮೇಲಿನ ಸಿಪ್ಪೆಯನ್ನು ಕೂಡ ನಾವು ತಕ್ಕೊಳ್ಬೇಕಾಗತ್ತೆ ಅದ್ರ ಮೇಲ್ಗಡೆ ತೆಳುವಾದ ಸಿಪ್ಪೆ ಇರುತ್ತೆ ಅದನ್ನು ಕೂಡ ತೆಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಸೊ ಎಲ್ಲವನ್ನು ಇದೇ ರೀತಿ ಮಾಡಿಕೊಂಡು ನಾವು ಅದನ್ನು ಫಸ್ಟಿಗೆ ನಾವು ಹಲಸಿನಕಾಯಿ ಬೇಯಿಸಿದ ನೀರಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಸತಿ ಸ್ಮ್ಯಾಶ್ ಥರ ಮಾಡ್ಕೊಳ್ಬೇಕು ಹಾಗೆ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಾದ ನಂತರ ಅದಕ್ಕೆ ರುಬ್ಬಿದಂಥ ಮಸಾಲೆ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ಳೋಣ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಬೆಲ್ಲ ಅದಾದ ನಂತರ ಕರಿಬೇವಿನ ಎಲೆಗಳು ನಂತರ ಇದಕ್ಕೆ ಸ್ವಲ್ಪ ನೀರ್ ಬೇಕಿದ್ರೆ ನೀವು ಸೇರಿಸ್ಕೊಳ್ಳಿ ನೀವು ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಂಡು ನೀರು ಹಾಕ್ ನಂತರ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಸುಮಾರು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಮೀಡಿಯಂ ಓರಿಯಲ್ಲಿ ಕುದಿಸಿದ್ರೆ ಸಾಕಾಗತ್ತೆ ನೋಡಿ ಇದು ಯಾವ ಥರ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದೀನಿ ಕೊಬ್ಬರಿ ಎಣ್ಣೆ ಸಾಸಿವೆ ಮತ್ತೆ ಇಂಗು ಒಣಮೆಣಸಿನ್ಕಾಯನ್ನು ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ನಮ್ಮ ಪೋಳದ್ಯ ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನದೊಂದಿಗೆ ಈ ಪೋಳದ್ಯ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು